ಕಾವೇರಿ ಟಿವಿಗೆ ಸ್ವಾಗತ. ನಾನು ಐಶ್ವರ್ಯ ವಿದ್ಯಾಸಾಗರ್. ಭೂ ತಾಯಿ ಶಿವಮ್ಮ ಅವರಿಂದ ವರದಕ್ಷಿಣೆ ತರುವಂತೆ ದಿನನಿತ್ಯ ಕಿರುಕುಳ. ಮೂಲತಃ ಮುದ್ದೇಬಿಹಾಳದ ಪಲ್ಲವಿಯನ್ನು ಕಳೆದ 4 ವರ್ಷಗಳ ಹಿಂದೆ ಬಸವನ ಬಾಗೇವಾಡಿ ತಾಲೂಕಿನ ಕಾನಾಳ ಗ್ರಾಮದ ಶಂಕರಯ್ಯನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಪ್ರತಿನಿತ್ಯ ಪಲ್ಲವಿಯನ್ನು ಹಣ, ಬಂಗಾರ, ಬೆಳ್ಳಿ ತರುವಂತೆ ಹೊಡೆದು ಬಡಿದು ಮಾಡುತ್ತಾ ನೆಪ ಮಾತ್ರಕ್ಕೆ ನೀನು ನಮ್ಮ ಮಾತು ಕೇಳುತ್ತಿಲ್ಲ, ಏನೂ ಕೆಲಸ ಮಾಡುತ್ತಿಲ್ಲ ಎಂದು ಪೀಡಿಸುತ್ತಿದ್ದರು ಎನ್ನಲಾಗಿದೆ. ಹಾಗೂ ಪಲ್ಲವಿ, ನಮ್ಮ ತಂದೆ ತಾಯಿಯರು ಬಡವರಿದ್ದಾರೆ, ಅವರು ಗೋವಾಕ್ಕೆ ದುಡಿಯುವುದಕ್ಕಾಗಿ ಹೋಗಿದ್ದಾರೆ, ನಮ್ಮತ್ರ ಕೊಡಲಿಕ್ಕೆ ಹಣ ಬೆಳ್ಳಿ ಬಂಗಾರ ಇಲ್ಲ ಅಂತ ಹೇಳುತ್ತಿದ್ದಳು. ಪಲ್ಲವಿಯನ್ನು ನಿನ್ನೆ ದಿನ ರಾತ್ರಿ 11 ಸುಮಾರಿಗೆ ಒಡೆದು ಮನೆಯಿಂದ ಹೊರ ಕೋಣೆಯಲ್ಲಿ ಕೂಡ ಹಾಕಿ ಪಲ್ಲವ್ಯ ತಂದೆಯವರಿಗೆ ಫೋನ್ ಮಾಡಿ ನಿಮ್ಮ ಮಗಳು ಮಾತು ಕೇಳುತ್ತಿಲ್ಲ, ಕೆಲಸ ಮಾಡುತ್ತಿಲ್ಲ, ಅವಳನ್ನು ಹೊಡೆದು ಹೊರಗೆ ಹಾಕಿದ್ದೇವೆ, ಬಂದು ಕರೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸದ್ಯ ಹಲ್ಲೆಗೊಳಗಾದ ಗೃಹಿಣಿ ಪಲ್ಲವ್ಯ ಬಸವನ ಬಾಗೇವಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಬಂಗಾರ ತುಂಬಾ, ವರದಕ್ಷಿಣೆ ತುಂಬಾ, ಮಾಡ್ಕೋತೀನಿ. ನನಗ ನಾ ಇದ್ದ ಇಲ್ಲೇ ಭಾಳ ನಮ್ಮ ಅಪ್ಪ ನಮ್ಮ ದುಡಿಯಾಕ ಹೋಗ್ಯಾರಿ ದೇಶ ರೀ, ನಾವು ಬಡ್ರು ತರೋದ್ ಆಗಲ್ಲ ಅಂತ ನಾ ಇಲ್ಲೇ ಇರ್ತೀನಿ ಅಂತ ಅದೇನು ಹೊಡೆದ್ರ. ನಿನ್ನೆ ಯಾರು ಕರ್ಕೊಂಡ್ ಬಂದು ತೋರಿಸಿಲ್ಲ? ನಿಮ್ಮ ನಿಮ್ಮ ಮತ್ತೆ ನಿಮ್ಮ ಮಾವದರು ಬಂದು ಕರ್ಕೊಂಡ್ ಅಂದ್ರೆ ಬಂಗಾರ ಸಲಿಗೆ ರೊಕ್ಕ ಸಲಿಗೆ ನಿಮ್ಗೆ ಹೊಡೆದಾರ. ನಿನ್ನ ಗಂಡನ ಹೆಸರು ಶಂಕರಯ್ಯ ಪೂರ್ತಿ ಅಯೋಧ್ಯ ಬಲಿದಾನ ದಿವಸ್ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು 100ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನವನ್ನು ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳದ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಅಯೋಧ್ಯ ಬಲಿದಾನ ದಿವಸ್ ಅಂಗವಾಗಿ ಸುಮಾರು 100ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ರಕ್ತದಾನವನ್ನು ಮಾಡಿದ್ದಾರೆ. ತಾಲೂಕಿನ ಬಿಜೆಪಿ ಪಕ್ಷದ ಯುವ ಮುಖಂಡ ಧೀರಜ್ ಮುನಿರಾಜು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ರೇಣುಕಾ ಯಾದವ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರಕ್ತದಾನ ಮಾಡಿದ ಕಾರ್ಯಕರ್ತರಿಗೆ ಹಣ್ಣು ಮತ್ತು ಜ್ಯೂಸ್ ಅನ್ನ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಮಧುಸೂದನ್, ಜಿಲ್ಲಾ ಸುರಕ್ಷಾ ಪ್ರಮುಖ ಜಿಸಿ ಮನು, ಕಾರ್ಯದರ್ಶಿ ರವಿ, ಮಂಡ್ಯದ ಸಂಜೀವಿನಿ ರಕ್ತನಿಧಿ ತಂಡ ಹಾಗೂ ವಿಶ್ವ ಹಿಂದೂ ಪರಿಷತ್ ಭಜರಂಗದಳದ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ದೊಡ್ಡಬಳ್ಳಾಪುರ ಪ್ರಖಂಡ 2022ನೇ ಸಾಲಿನ ರಕ್ತದಾನ ಶಿಬಿರ ಅಯೋಧ್ಯೆ ಬಲಿದಾನ ದಿವಸ್ ಅಂತ ನಾವು ಕಟೋರಿ ಸಹೋದರರು ಬಲಿದಾನ ಪ್ರಯುಕ್ತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆದ ರೇಣುಕಾ ಯಾದವ್ ಅವರು ಉದ್ಘಾಟನೆ ಮಾಡಿ ಹಾಗೂ ಸಮಾಜ ಸೇವಕರಾದ ಧೀರಜ್ ಮುನಿರಾಜ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದು 2ನೇ ವರ್ಷದ ಕಾರ್ಯಕ್ರಮ. ಮಧುಸೂದನ್, ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ. ಇದಾಗಿತ್ತು ಈ ದಿನದ ನ್ಯೂಸ್ ಅಪ್ಡೇಟ್ಸ್. ನಿರಂತರ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕಾವೇರಿ ಟಿವಿ. ನೇರ, ದಿಟ್ಟ, ನಿರಂತರ.